ಪಶ್ಚಿಮ ಘಟ್ಟದ ಸುಂದರ ಮಲೆನಾಡಿನ ಮಡಿಲಲ್ಲಿ ರಸ ಋಷಿ ಕುವೆಂಪು ಜನ್ಮಸ್ಥಳ ತೀರ್ಥಹಳ್ಳಿ ಸಮೀಪದ ಗ್ರಾಮದಲ್ಲಿ ಪಾರಂಪರಿಕ ಆಯುರ್ವೇದ ಗಿಡಮೂಲಿಕೆ ಸಸ್ಯಗಳನ್ನು ಅರಣ್ಯ ಮಾದರಿಯಲ್ಲಿ ಉಳಿಸಿ ಬೆಳೆಸುವ ಕ್ರಾಂತಿಯೊಂದು ಸುಮಾರು 20 ವರ್ಷಗಳಿಂದ ಸದ್ದಿಲ್ಲದೆ ನಡೆಯುತ್ತಾ ಬಂದಿದೆ. ಇಂದು 25 ಎಕರೆ ಜಾಗದಲ್ಲಿ 550ಕ್ಕೂ ಹೆಚ್ಚು ಪಾರಂಪರಿಕ ಔಷಧಿ ಸಸ್ಯಗಳು ಗಿಡಮೂಲಿಕೆಗಳು ಬೆಳೆದು ನಿಂತು ಕಣ್ಮನ ಸೆಳೆಯುತ್ತಿರುವುದಷ್ಟೇ ಅಲ್ಲದೆ ಲಕ್ಷಾಂತರ ಜನರ ಆರೋಗ್ಯ ಸಮಸ್ಯೆಗೆ ಅಗತ್ಯವಾದ ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿಯೂ ಮಹತ್ವದ ಪಾತ್ರವಹಿಸುತ್ತಿವೆ. ಈ ಔಷಧೀಯ ಅರಣ್ಯ ಕ್ರಾಂತಿಗೆ ಕಾರಣವಾದ ಇವರನ್ನು ಶ್ರೀ ರುದ್ರ ನೇಚರ್ ಹೆಲ್ತ್ ತನ್ನ ಲೈಫ್ ಅಟ್ ನೇಚರ್ ಮೂಲಕ ಹೆಮ್ಮೆಯಿಂದ ನಿಮಗೆ ಪರಿಚಯಿಸುತ್ತಿದೆ. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯಂತೆ ದೇಶ ವಿದೇಶದ ಜನರಿಗೆ ಪರಿಚಯ ಇದ್ದರೂ ನಮ್ಮ ಕಣ್ಣಿಗೆ ಎಲೆಮರೆ ಕಾಯಂತಿದ್ದ ಈ ವೈದ್ಯರೇ ಧನ್ವಂತ್ರಿ ದೈವದ ಆರಾಧಕ ವೃಕ್ಷ ಋಷಿ ಆಯುರ್ವೈದ್ಯ ಡಾಕ್ಟರ್ ಮುರಳೀಧರ್. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಚಾರಗಳನ್ನು, ಮೂಲಿಕೆಗಳ ಮಾಹಿತಿಯನ್ನು ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಕ್ಲಿನಿಕ್ಕಿಗೆ ಒಬ್ಬರು ಬಂದರು. ಅವ್ರಿಗೊಂದು ವಿಚಿತ್ರ ಸಮಸ್ಯೆ ಇತ್ತು. ಏನಂದರೆ, ಡಾಕ್ಟ್ರೇ, ನನ್ನ ಕೈ ಮರಗಡ್ತಾ ಇದೆ, ತುರಿಸ್ತಾ ಇದೆ, ಜೊಮ್ಗಡ್ತಾ ಇದೆ, ನನಗೆ ಯಾವ ಕೆಲಸ ಮಾಡಿದ್ರೂ ಕೂಡ ಆಸಕ್ತಿ ಬರಲ್ಲ, ಬರೀ ಯೋಚನೆ ಅಲ್ಲಿಗೆ ಹೋಗುತ್ತೆ. ನಾನು ಈಗಾಗಲೇ ಸುಮಾರೊಂದು 4-5 ಜನ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೀನಿ. ನ್ಯೂರಾಲಜಿಸ್ಟ್ ಅಂತಾರಲ್ಲ, ನರಗಳ ರೋಗ ತಜ್ಞರು, ಅವ್ರ ಹತ್ರನೂ ಹೋಗಿ ಬಂದಿದ್ದೀನಿ. ಆದರೆ ಪರಿಹಾರ ಆಗಲಿಲ್ಲ. ಸಾಧಾರಣ ನರಗಳ ರೋಗಗಳಿಗೆ ಈ B ಕಾಂಪ್ಲೆಕ್ಸು, ವಿಟಮಿನ್ B12 ಈ ಥರದ ಮಾತ್ರೆಗಳು ಕೊಡ್ತಾರೆ. ಆ ಥರದ ಒಂದು 18-20 ರೂಪಾಯಿ ಒಂದು ಮಾತ್ರೆನ ಪ್ರತಿದಿನ ತಿಂತಾ ಇದ್ದರೆ ಮಾತ್ರ ನನಗೆ ಆರಾಮಾಗುತ್ತೆ. ಏನು ಮಾಡೋದು ಅಂತಂದರು. ನಾನು ಅವ್ರಿಗೆಲ್ಲ ಮಾಹಿತಿಗಳನ್ನು, ಅವ್ರಿಗೆ ಏನಾಗುತ್ತೆ ಎಲ್ಲ ತಿಳ್ಕೊಂಡ ಮೇಲೆ ನಾನು ಅವ್ರಿಗೆ ಹೇಳಿದೆ, ನೋಡಿ, ನಾನು ನಿಮಗೊಂದು ಹೊಸ ಔಷಧಿ ಕೊಡ್ತೀನಿ, ಈ ಔಷಧಿನ ನೀವು ಬಳಸಿ ನೋಡೋಣ ಹೇಗಾಗುತ್ತೆ ಅಂತಂದೆ. ಒಂದು ಬಾಟಲ್ ಔಷಧಿ ಕೊಟ್ಟರೆ ಒಂದು 15 ದಿನ ಬಂತು. 15 ದಿನ ಬಿಟ್ಟು ಬಂದಾಗ ಅವ್ರು ಹೇಳಿದರು, ಡಾಕ್ಟರ್, ಇದು ಒಳ್ಳೆ ಅದ್ಭುತ ಪರಿಣಾಮ ಆಯಿತು. ಈ ಔಷಧಿ ತೊಗೊಂಡು ನನಗೆ ಈ ಏನು ಮರಗಟ್ಟ ಸಮಸ್ಯೆ ಇತ್ತು, ತುರಿಸ್ತಾ ಇತ್ತು, ಅಥವಾ ನಮ್ನೆಸ್ ಅಂತ ಜೋಗ ಹಿಡಿಯುತ್ತಿತ್ತು, ಅವೆಲ್ಲ ನಿವಾರಣೆ ಆಗಿದೆ ಅಂತಂದು. ಯಾವ ಔಷಧಿ ನಾನು ಕೊಟ್ಟಿದ್ದು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ವೃಕ್ಷ, ಅದಕ್ಕೆ ಬಹಳ ಪೂಜನೀಯ ಸ್ಥಾನ ಕೊಡ್ತೀವಿ. ಆ ವೃಕ್ಷ ಅಂದರೆ ಅಶ್ವತ್ಥ ಮರ. ನಿಮಗೆಲ್ಲ ಗೊತ್ತು, ನಾವು ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನಾವೆಲ್ಲ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಶ್ವತ್ಥ ಮರ ನೋಡಿದ್ದೀವಿ. ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ, ಅಲ್ಲೊಂದು ನಾಗರ ಕಲ್ಲಿಟ್ಟಿರ್ತಾರೆ, ಅಥವಾ ಸುಬ್ರಹ್ಮಣ್ಯ ಇದ್ದಾನೆ ಅಂತ ಅಂದ್ಕೊಳ್ತೀವಿ. ಪ್ರದಕ್ಷಿಣೆ ಹಾಕೋದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಅಂತೀವಿ. ಇನ್ನೂ ವಿಶೇಷ ಅಂದರೆ, ಗೌತಮ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಕೂಡ ಇದೇ ಬೋಧಿ ವೃಕ್ಷ, ಅಂದರೆ ಅಶ್ವತ್ಥ ವೃಕ್ಷ ಅಥವಾ ಅರಳಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಗಿದ್ದು. ಅಂದರೆ ಪೌರಾಣಿಕವಾಗಿಯೂ ಕೂಡ ಅಶ್ವತ್ಥ ಮರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಈ ಅಶ್ವತ್ಥ ಮರದ ಎಲ್ಲ ಮಾಹಿತಿಗಳನ್ನ ನೀವು ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಅಷ್ಟು ಅದ್ಭುತ ವೃಕ್ಷ ಅಶ್ವತ್ಥ ಮರ. ಈ ಅಶ್ವತ್ಥ ಮರದ ಸಸ್ಯಶಾಸ್ತ್ರೀಯ ಹೆಸರು ಫೈಕಸ್ ರಿಲಿಜಿಯೋಸ ಅಂತ. ಮೊರೇಸಿಯೆ ಅನ್ನೋ ಕುಟುಂಬ ವರ್ಗಕ್ಕೆ ಸೇರಿದ ವೃಕ್ಷ. ಬೃಹದಾಕಾರವಾಗಿ ಬೆಳೆಯೋ ವೃಕ್ಷ ಇದು. ಎಲ್ಲ ಕಡೆ, ಭಾರತದಲ್ಲಿ ಎಲ್ಲ ಕಡೆ ಬೆಳೆಯುತ್ತೆ, ಏಷ್ಯಾ ಖಂಡದಲ್ಲೂ ಕೂಡ ಬೆಳೆಯುತ್ತೆ. ಅಂಥ ಅದ್ಭುತ ಒಂದು ವಿಶಿಷ್ಟ ಔಷಧಿ ಗುಣ ಹೊಂದಿರೋ ವೃಕ್ಷ. ಆಮೇಲೆ ವಿಶೇಷ ಅಂದರೆ, ಈ ವೃಕ್ಷದ ಏನೇನು ಪಾರ್ಟ್ಗಳು, ಏನೇನು ಭಾಗಗಳನ್ನು ಔಷಧಿ ಬಳಸ್ಬೋದು ಅಂದರೆ, ಇದರ ಎಲೆ ಬಳಸ್ಬೋದು, ತೊಗಟೆ ಬಳಸ್ಬೋದು, ಚಿಗುರು ಬಳಸ್ಬೋದು, ಬೇರು ಬಳಸ್ಬೋದು. ಅಶ್ವತ್ಥ ಮರದ ಕಾಯಿ ಔಷಧಿಗೆ ಬರುತ್ತೆ. ಹಾಗೆ ಅಶ್ವತ್ಥ ಮರದ ಎಲೆಯನ್ನು ನಾವು ಮುರಿದ್ರೆ ಒಂದು ಸೊನೆ ಬರುತ್ತೆ. ಇವೆಲ್ಲ ನಮ್ಮಲ್ಲಿ ಆಯುರ್ವೇದದಲ್ಲಿ ಪಂಚವಲ್ಕಲಗಳು ಅಂತೀವಿ. 5 ವೃಕ್ಷಗಳನ್ನು ನಾವು ಪಂಚವಲ್ಕಲ ಅಂತೀವಿ. ಅಂದರೆ ಅರಳಿ, ಹತ್ತಿ, ಅಶ್ವತ್ಥ, ಇನ್ನೂ 2 ಪ್ಲಕ್ಷ ಮತ್ತು ಪಾರಿಷ ಅಂತ. ಈ 5 ವೃಕ್ಷಗಳ ಮಾಹಿತಿಯನ್ನು ನೀವು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿಯೂ ನಿಮ್ಗೆ ತಿಳಿಸ್ತೀವಿ. ಇವು 5 ಕೂಡ ಅದ್ಭುತ ವೃಕ್ಷಗಳು. ಈ ಪಂಚವಲ್ಕಲಗಳಲ್ಲಿ ಒಂದಾದ ಅಶ್ವತ್ಥ ಮರದಲ್ಲಿ ಹಾಲು ಬರುತ್ತೆ. ಈ ಹಾಲು ಕೂಡ ಔಷಧಿಗೆ ನಾವು ಬಳಸ್ತೀವಿ. ಈ ಥರ ಎಲ್ಲ ಭಾಗಗಳು ಕೂಡ, ಇದರ ಯಾವುದು ವೇಸ್ಟ್ ಅಂತ ಇಲ್ಲವೇ ಇಲ್ಲ. ಇನ್ನೂ ಹೇಳ್ತೀನಿ, ಅದರ ಚಿಕ್ಕ ಚಿಕ್ಕ ಏನು ತುಂಡುಗಳು, ಕಟ್ಟಿಗೆಗಳು ಬರುತ್ತಲ್ಲ, ಅದನ್ನು ನಾವು ವಿವಿಧ ರೀತಿಯ ಹೋಮಗಳಲ್ಲಿ ಬಳಸ್ತೀವಿ. ಸಮಿತ್ತು ಅಂತ ಬಳಸ್ತೀವಿ. ಅಂದರೆ ಅದರ ಏನು, ಅದನ್ನು ನಾವು ಅಗ್ನಿಗೆ ಅರ್ಪಿಸಿ ಅದರ ಹೊಗೆ ಬರುತ್ತಲ್ಲ, ಅದು ಕೂಡ ವಾತಾವರಣವನ್ನು ಶುದ್ಧಿ ಮಾಡುತ್ತೆ ಅಂತ. ಮತ್ತೊಂದು ವಿಶೇಷ ಅಂದರೆ, ಅಶ್ವತ್ಥ ವೃಕ್ಷ ನಿಮಗೆಲ್ಲ ತಿಳಿದಿದೆ, ಅತಿ ಹೆಚ್ಚು ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ಹೊರಸೂಸುವ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಕೂಡ ಒಂದು. ಹಾಗಾಗಿ ಅದನ್ನು ಮೊದಲು ನೋಡಿ ಎಲ್ಲರೂ, ವಿಶೇಷವಾಗಿ ಮನೆಯಲ್ಲಿ ಏನು ಮಹಿಳೆಯರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಹಾಕ್ತಾ ಇದ್ರು. ಯಾಕೆ ಅಶ್ವತ್ಥ ಮರದ ಪ್ರದಕ್ಷಿಣೆ ಹಾಕಬಹುದು ಅಂದ್ರೆ ಅಯ್ಯೋ ಏನು ಗೊಡ್ಡು ಸಂಪ್ರದಾಯ ಅದಕ್ಕೆ ಅರ್ಥ ಇಲ್ಲ ಅಂತ ಅಂದ್ಕೊಂಬೋದು. ಅಲ್ಲೊಂದು ನಾಗರಕಲ್ಲು ಯಾಕೆ ಇಡ್ತಿದ್ರು ಅಂತಂದ್ರೆ ಅಶ್ವತ್ಥ ಮರ ಸುಮ್ಮನೆ ಪ್ರದಕ್ಷಿಣೆ ಹಾಕ್ತೀವಾ? ಇಲ್ಲ, ಅಲ್ಲೊಂದು ದೇವರಿದ್ರೆ ದೇವರ ಸ್ಥಾನ ಇದ್ರೆ ಅದನ್ನ ಭಕ್ತಿಯಿಂದ ನಾವು ಪ್ರದಕ್ಷಿಣೆ ಹಾಕ್ತೀವಿ. ಆ ಮೂಲಕ ಜಾಸ್ತಿ ಜಾಸ್ತಿ ಆಮ್ಲಜನಕ ನಮ್ಮ ದೇಹಕ್ಕೆ ಹೋದಾಗ ನಮ್ಮ ದೇಹದ ಪ್ರತಿ ಕಣಕಣಗಳು ಜೀವಕೋಶಗಳು ಚೈತನ್ಯದಾಯಕವಾಗುತ್ತೆ. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಲ್ಲ ಅದು ಅಶ್ವತ್ಥ ಮರದಲ್ಲಿ ಇರುತ್ತೆ. ಇನ್ನೂ ವಿಶೇಷ ಅಂದರೆ ತಿಳ್ಕೊಳ್ಳಿ ಯಾಕೆ ಮಹಿಳೆ ಪ್ರದಕ್ಷಿಣೆ ಮಾಡ್ತಾರೆ ಅಂತಂದರೆ ಅಶ್ವತ್ಥ ಮರದ ಏನು ಬರೀ ಪ್ರದಕ್ಷಿಣೆ ಹಾಕೋದಷ್ಟೇ ಅಲ್ಲ, ಅದನ್ನು ನಾವು ಔಷಧಿಯಾಗಿ ಬಳಸಿದರೆ ಮಹಿಳೆಯರಿಗೆ ವಿಶೇಷವಾಗಿ ಗರ್ಭಕೋಶದ ತೊಂದರೆಗಳು ಅಂದರೆ ನೀವೇನು ಅಂದ್ಕೊಳ್ತೀವರಲ್ಲ ನಾವು ಗರ್ಭಕೋಶನ ಶೋಧನೆ ಮಾಡುತ್ತೆ, ಯುಟ್ರೈನ್ ಡಿಸಾರ್ಡರ್ಸ್ ಅಂತಲ್ಲ ಏನೇನು ಗರ್ಭಕೋಶ ತೊಂದರೆಗಳನ್ನು ಅದನ್ನೆಲ್ಲ ನಿವಾರಣೆ ಮಾಡೋದ್ರಿಂದ ಬಹಳ ದಿನದಿಂದ ಮಕ್ಕಳಾಗದೇ ಇದ್ದವರಿಗೂ ಕೂಡ ಮಕ್ಕಳಾಗುತ್ತೆ. ಅಂದರೆ ನಾವು ಪ್ರದಕ್ಷಿಣೆ ಹಾಕೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಅದನ್ನು ಔಷಧಿಯಾಗಿ ಬಳಸಿದರೆ ಅಶ್ವತ್ಥ ಮರದ ತೊಗಟೆ ಕಷಾಯವನ್ನು ತಗೊಂಡ್ರೆ ಇವೆಲ್ಲ ಗುಣಮುಖ ಆಗುತ್ತೆ. ಜೊತೆಗೆ ನಾನು ನಿಮ್ಗೆ ಏನು ಆವಾಗ ಪಂಚವಲ್ಕಲಗಳು ಅಂತಂದಲ್ಲ ಆ 5 ತೊಗಟೆಗಳನ್ನು ಏನು ಎಲ್ಲ ಸಮ ಪ್ರಮಾಣದಲ್ಲಿ ಇದು ಎಲ್ಲ ಒಂದು 50-50 ಗ್ರಾಮು ಅಥವಾ ಎಲ್ಲ 100-100 ಗ್ರಾಮುಗಳನ್ನು ಅದನ್ನು ಜಜ್ಜಿಬಿಟ್ಟು ಅಂದರೆ ಒಣಸಿ ಜಜ್ಜಿ ಕೋರ್ಸ್ ಪೌಡರ್ ಅಂದರೆ ನಾವು ಕಷಾಯ ಚೂರ್ಣ ಅಂತ ಮಾಡ್ತೀವಿ ಅದನ್ನು ಮಾಡಿ ಕುದಿಸಿದರೆ ಈಗ ಉದಾಹರಣೆ 1-2 ಲೀಟ್ರ್ ನೀರಿಗೆ 50 ಮುಷ್ಟಿಯಷ್ಟು ಈ ಪಂಚವಲ್ಕಲ ಚೂರ್ಣ ಹಾಕಿ ಕುದಿಸಿ ಅದರಲ್ಲಿ ಸಿಟ್ಸ್ ಬಾತ್ ಅಂತಾರೆ. ಅಂದರೆ ನೀರಲ್ಲಿ ಕುತ್ಕೊಂಡ್ರೆ ಸ್ನಾನಕ್ಕೆ ಹೋಗಿಂತ ಮುಂಚೆನೋ ಅಥವಾ ರಾತ್ರಿನೂ ಕುತ್ಕೊಂಡ್ರೆ ಏನು ಕೆಲವೊಂದಷ್ಟು ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಅಥವಾ ಫಂಗಲ್ ಇನ್ಫೆಕ್ಷನ್ನು ದೀರ್ಘಕಾಲದಿಂದ ಬಳಲ್ತಾ ಇದ್ದರೆ ಅದು ನಿವಾರಣೆ ಆಗುತ್ತೆ. ಅದರಿಂದ ಏನಾದರೂ ಅವರಿಗೆ ಗರ್ಭಧಾರಣೆಗೆ ತೊಂದರೆ ಆಗ್ತಿದ್ರೆ ಅದು ಬಗೆಹರಿಯುತ್ತೆ. ಹಾಗಾಗಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಹಾಕೋದು ಅಂತ ಪ್ರತೀತಿ ನಮ್ಮಲ್ಲಿತ್ತು. ಅದಲ್ಲದೆ ಈ ಅಶ್ವತ್ಥ ಮರದ ತೊಗಟೆ ಇದೆಯಲ್ಲ ಆ ತೊಗಟೆಯನ್ನು ಜಜ್ಜಿಬಿಟ್ಟು ಒಂದು ಇಷ್ಟು ಭಾಗ ತೊಗಟೆಯನ್ನು ಜಜ್ಜಿ ನೀರಲ್ಲಿ ಹಾಕಿ ಕುದಿಸಿದರೆ ಯಾವುದೇ ಗಾಯ ಆಗಿರಲಿ, ಎಲ್ಲೋ ಬಿದ್ದು ಬರ್ತೀರಾ ತಕ್ಷಣ ಅಯ್ಯೋ ಗಾಯ ಬಿದ್ದಿದ್ದೀವಿ ಧೂಳಿದೆ ಟೆಟನಸ್ ಬರುತ್ತೆ ಇನ್ನೇನೋ ಮಾಡಬೇಕು ಅಂತ ಗಾಬರಿ ಆಗೋದು ಬೇಡ. ಅದನ್ನು ಗಾಯ ತೊಳೆದ್ರೆ ಯಾವುದೇ ರೀತಿಯ ಏನು ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲವೂ ಹೊರಟೋಗುತ್ತೆ. ಬರೀ ನೀರಲ್ಲಿ ತೊಳೆಯೋಕ್ಕೆ ಕೆಲವರಿಗೆ ಗಾಬರಿ ಭಯಪಟ್ಬಿಡ್ತಾರೆ, ನೀ ಕಾಯಕ್ಕೆ ನೀರು ತಾಕಿಸಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಇನ್ನು ಸ್ವಲ್ಪ ದೀರ್ಘಕಾಲದ ವ್ರಣ ಅಥವಾ ಗಾಯಗಳಲ್ಲಿ ಡಯಾಬಿಟಿಸ್ನವರಿಗಿರುತ್ತೆ ಅಥವಾ ವೆರಿಕೋಸ್ ಅಲ್ಸರ್ ಇರುತ್ತೆ ಗಾಯ, ಆ ಥರದವರಿಗೂ ಕೂಡ ಅಶ್ವತ್ಥ ಮರದ ತೊಗಟೆ ಕಷಾಯದಿಂದ ನಾವು ತೊಳಿಬಹುದು. ಅದಲ್ಲದೆ ನೋಡಿ ಮುಖದಲ್ಲಿ ಕೆಲವರಿಗೆ ಕಲೆ ಇರುತ್ತೆ, ಪಿಗ್ಮೆಂಟೇಷನ್ ಅಂತಿರುತ್ತೆ, ಭಾಳಷ್ಟು ಜನ ಭಾಳ ಒದ್ದಾಡ್ತಾರೆ. ವಿಶೇಷವಾಗಿ ಮಹಿಳೆಯರಿಗೆ ಈ 40 ಆದಮೇಲೆ 40 ವರ್ಷ ಆದಮೇಲೆ ಮೆನೋಪಾಸಲ್ ಟೈಮಲ್ಲೆಲ್ಲ ಈ ಪ್ಯಾಚಸ್ ಬರುತ್ತೆ ಮುಖದಲ್ಲಿ, ಪಿಗ್ಮೆಂಟೇಷನ್ ಅಂತೀವಿ. ಆ ಥರದವರಿಗೆ ಈ ನಾನು ಹೇಳಿದ್ನಲ್ಲ ಅಶ್ವತ್ಥ ಮರದಲ್ಲಿ ಹಾಲು ಬರುತ್ತೆ ಅಂತ, ಆ ಹಾಲನ್ನು ಸ್ವಲ್ಪ ಒಂದು 1/2 ಚಮಚ ಹಾಲನ್ನು ಕೈಯಲ್ಲಿ ಚೆನ್ನಾಗಿ ಥರ ತಿಕ್ಕಿ ಎಲ್ಲಿ ಕಲೆಗಳಾಗಿದೆಯೋ ಅಲ್ಲಿ ಹಚ್ಚಿದರೆ ಒಂದು 15 ದಿನ ಅಥವಾ 1 ತಿಂಗಳಲ್ಲಿ ನೀವು ಪರಿಣಾಮ ನೋಡ್ಬೋದು. ಅಡ್ಡ ಪರಿಣಾಮ ಅಂತೂ ಆಗೋದಿಲ್ಲ, ನೀವೊಂದ್ಸತಿ ಪ್ರಯತ್ನ ಮಾಡೋದಕ್ಕೆ ಖಂಡಿತವಾಗಿ ಭಯಪಡಬೇಡಿ. ಅದಲ್ಲದೆ ಯಾರಿಗೆ ಪಿಂಪಲ್ ಅಂತಾರಲ್ಲ ಆಕ್ನೆ ಅಥವಾ ಮೊಡವೆಗಳಂತಿರುತ್ತೆ, ಯಾರ ಮುಖ ತುಂಬ ಆಯಿಲ್ ಸ್ಕಿನ್ ಇರುತ್ತೋ ಅವರಿಗೆ ಈ ಅಶ್ವತ್ಥ ಮರದ ಚಿಗುರು ಎಲೆ ಇದೆಯಲ್ಲ ಅದನ್ನು ಅರೆದುಬಿಟ್ಟು ಮುಖಕ್ಕೆ ಹಚ್ಚಿ ಒಂದು 15-20 ನಿಮಿಷ ಆದಮೇಲೆ ಮುಖ ತೊಳೆದ್ರೆ ಪಿಂಪಲ್ಲು ಆಕ್ನೆ ಕೂಡ ಗುಣಮುಖವಾಗುತ್ತೆ. ಬಹಳಷ್ಟು ಜನ ಒಸಡಿನ ತೊಂದರೆ, ಒಸಡಲ್ಲಿ ರಕ್ತಸ್ರಾವ ಆಗುತ್ತೆ, ಬಾಯಿ ವಾಸನೆ ಇರುತ್ತೆ, ಹಾಗೆ ಬಾಯಿ ಹುಣ್ಣಿನಿಂದ ಬಳಲ್ತಾ ಇರ್ತಾರೆ. ಈ ಥರದವರೆಲ್ಲ ಈ ಅಶ್ವತ್ಥ ಮರದ ತೊಗಟೆ ಇದೆಯಲ್ಲ ಅದನ್ನು ಸ್ವಲ್ಪ ಜಜ್ಜಿ ಬಿಟ್ಟು ನೀರಿಗೆ ಹಾಕಿ ಕುದಿಸಿ ಅದರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಬಾಯಿ ಹುಣ್ಣು ನಿವಾರಣೆ ಆಗುತ್ತೆ. ಇನ್ನೊಂದು ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಹಿಂದೆ ಕೆಲವರು ಹಲ್ಲುಜ್ಜೋದಕ್ಕೆ ಕಡ್ಡಿಗಳನ್ನು ಬಳಸ್ತಾ ಇದ್ರು, ಕೆಲವರು ಬೇವಿನ ಕಡ್ಡಿಯಿಂದ ಬಳಸ್ತಿದ್ರು. ಅದೇ ಥರ ಅಶ್ವತ್ಥ ಮರದ ಕಡ್ಡಿ ಇರುತ್ತಲ್ಲ ಅದರಲ್ಲಿ ಹಲ್ಲುಜ್ಜಕ್ಕೆ ಕೂಡ ಬಳಸ್ಬೋದು. ಇನ್ನೊಂದು ವಿಶೇಷ ಗುಣ ಅಂದರೆ ಈ ಅಶ್ವತ್ಥ ಮರದ ಎಲೆಯಲ್ಲಿ ವಿಟಮಿನ್ K ಇರುತ್ತೆ. ಹಾಗಾಗಿ ಕೆಲವೊಂದ್ಸತಿ ರಕ್ತಸ್ರಾವ ಆಗುತ್ತೆ, ರಕ್ತಸ್ರಾವ ಆದ ತಕ್ಷಣ ಗಾಬರಿ ಆಗಬೇಡಿ. ಯಾರಿಗೂ ಮೂಗಲ್ಲಿ ಬ್ಲೀಡಿಂಗ್ ಆಯಿತು ಅಂದ ತಕ್ಷಣ ಅದು ದೊಡ್ಡ ಕಾಯಿಲೆ ಭಯಪಡೋಂಥದ್ದಲ್ಲ, ಹಾಗಂತ ನೆಗ್ಲೆಕ್ಟ್ ಮಾಡಿ ಅಂತಲ್ಲ. ಎಲ್ಲ ಸ್ವಲ್ಪ ರಕ್ತಸ್ರಾವ ಆಯಿತು ಅಂದರೆ ತಕ್ಷಣ ಏನು ಮಾಡಬೇಕು, ವೈದ್ಯರ ಹತ್ರ ಹೋಗಲಷ್ಟು ಸಮಯ ಇಲ್ಲ ಅಥವಾ ದೂರ ಇದ್ದಾರೆ ಅಂತಂದರೆ ಅಶ್ವತ್ಥ ಮರ ಎಲೆಯ ಚಿಗುರು ಇದೆಯಲ್ಲ ಅದನ್ನು ಚೆನ್ನಾಗಿ ಹಿಚ್ಕಿ ಹಿಂಡಿದರೆ ರಸ ಬರುತ್ತಲ್ಲ, 1/2 ಚಮಚ ರಸ ಬಂದರೆ ಸಾಕು. 8-10 ಹನಿನ ಮೂಗು ಒಳಗೆ ಬಿಟ್ಕೊಂಡು ಆಮೇಲೆ ಸ್ವಲ್ಪ ತಣ್ಣನೆ ಬಟ್ಟೆ ಅಥವಾ ಫ್ರಿಜ್ನಲ್ಲಿ ಐಸ್ ಇದ್ದರೆ ಅದನ್ನು ಬಟ್ಟೆಯಲ್ಲಿ ಹಾಕಿಬಿಟ್ಟು ಮೂಗು ಮೇಲೆ ಇಟ್ಕೊಂಡ್ರೆ ತಕ್ಷಣ ರಕ್ತಸ್ರಾವ ನಿಲ್ಲುತ್ತೆ. ಇದು ತುಂಬ ಒಳ್ಳೆ ಅದ್ಭುತ ಔಷಧಿ ಕೂಡ ಕೆಲಸ ಮಾಡುತ್ತೆ. ಇಷ್ಟೆಲ್ಲ ಔಷಧಿ ಗುಣ ಇರುವ ಈ ಅಶ್ವತ್ಥ ವೃಕ್ಷ ನವಗ್ರಹಗಳಲ್ಲಿ ರವಿ ಅಥವಾ ಸೂರ್ಯನನ್ನು ಪ್ರತಿನಿಧಿಸುತ್ತೆ ಅಂತ, ಅದಕ್ಕೋಸ್ಕರ ನವಗ್ರಹವನ ಅಂತ ಏನು ಮಾಡ್ತಾರೋ ಅದರಲ್ಲಿ ಅಶ್ವತ್ಥ ವೃಕ್ಷ ಕೂಡ ಒಂದು ನವಗ್ರಹವನದಲ್ಲಿ ಒಂದು ವೃಕ್ಷ, ಮುಖ್ಯವಾದ ವೃಕ್ಷ ಅಶ್ವತ್ಥ ವೃಕ್ಷ. ಇಷ್ಟು ಔಷಧಿಯ ಆಗರ ಆಗಿರುವ ಅಶ್ವತ್ಥ ವೃಕ್ಷದ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇನ್ನಷ್ಟು ಹೊಸ ಮಾಹಿತಿ, ಹೊಸ ಔಷಧಿ ಗುಣ ಇರುವ ಮೂಲಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಪ್ರಾಕೃತಿಕವಾಗಿ ನಗ್ತಾ ಇರಿ, ಆರೋಗ್ಯವಾಗಿರಿ. ಎಲ್ಲರಿಗೂ ನಮಸ್ಕಾರ.